ಪದಗಳು. 6 ತಿಂಗಳ ಹಿಂದೆ ನಡೆದ ಅಧಿವೇಶನದಲ್ಲಿ ರಾಜ್ಯದ ಕುರುಬ ಜನಾಂಗವನ್ನು ಎಸ್ಟಿಗೆ ಸೇರ್ಪಡಿಸುವುದು, ಎಸ್ಟಿ ಮೀಸಲಾತಿ 3-7.5% ಹೆಚ್ಚಿಸಿ ವಾಲ್ಮೀಕಿ ಜನಾಂಗ, ಉಪಾರ ಸಮಾಜಗಳನ್ನು ಇನ್ನಿತರ ಎಸ್ಟಿ ಜನಾಂಗಕ್ಕೆ ಅನುಕೂಲ ಮಾಡುವುದು, ಕಡಪದ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡುವುದು, ಅದರಂತೆ ವೀರ ಶೈವ ಲಿಂಗಾಯತ್ ಸಮಾಜದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಂಥ ಪಂಚಮಸಾಲಿ ಪದಗಳಾದಂಥ ಗೌಡ ಲಿಂಗಾಯತ, ಮಲೆಗೌಡರು, ದೀಕ್ಷ ಲಿಂಗಾಯತರು, ಅದು ಅಲ್ಲದೆ ಆದಿ ಬಣಿಜಿಗ ಕೂಡು ಒಕ್ಕಲಿಗ ಸಮುದಾಯಗಳನ್ನು ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಮಾಡಲಿಕ್ಕೆ 6 ತಿಂಗಳ ಹಿಂದೆ ಅವಧಿಯಲ್ಲಿ ಎಲ್ಲ ಕ್ರಮ ಕೈಗೊಂಡು ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ಕೊಡುವುದಾಗಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಈ ಸದನದಲ್ಲಿ ಸ್ಪಷ್ಟ ಭರವಸೆಯನ್ನು ಸದನದ ಒಳಗೆ ನೀಡಿದ್ದರು. ಸೆಪ್ಟೆಂಬರ್ 15ಕ್ಕೆ ಸರ್ಕಾರ ನೀಡಿದ ಗಡುವು ಮುಗಿದೋಗಿದೆ. ಈ ಹಿನ್ನೆಲೆಯಲ್ಲಿ ಸದರಿ ಬೇಡಿಕೆಯೊಂದಿಗೆ 5ನೇ ಹಂತದ ಚಳುವಳಿ ಮಲೆ ಮಹದೇಶ್ವರ ಬೆಟ್ಟದಿಂದ ಆರಂಭಿಸಲಾಗಿದೆ. ಮೈಸೂರು, ಕಿತ್ತೂರು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಮುಖಾಂತರ ಬೆಂಗಳೂರಿನವರೆಗೆ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯಿತಿ ಎಂಬ ಜನಜಾಗೃತಿ ಅಭಿಯಾನ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗುತ್ತಿದೆ. ಈ ಅಭಿಯಾನದಲ್ಲಿ ಪಂಚಮಸಾಲಿ ಲಿಂಗಾಯತ, ಗೌಡ ಲಿಂಗಾಯತ, ಮಲಯಗೌಡ, ದೀಕ್ಷ ಲಿಂಗಾಯತ, ಆದಿ ವಣಿಜ ಕೂಡು ಒಕ್ಕಲಿಗ ಎಲ್ಲ ಸಮುದಾಯದ ಬೇಡಿಕೆ ಶಾಂತಿಯುತವಾಗಿ ಹೋರಾಟವು ಮುಂದಿನ ದಿನಗಳಲ್ಲಿ ಚಳುವಳಿಯಾಗಿ ಬದಲಾಗುವ ಸಾಧ್ಯತೆ ಇದೆ. ಸರ್ಕಾರ ಇದಕ್ಕೆ ಆಸ್ಪದ ನೀಡಿದೆ. ಈ ಹಿಂದೆ ಸದನದಲ್ಲಿ ನೀಡಿದ ಭರವಸೆಯಂತೆ ಪಂಚಮಸಾಲಿ ಸಮಾಜಕ್ಕೆ ಮತ್ತು ಉಳಿದೆಲ್ಲ ಎಸ್ಟಿ ಜನಾಂಗದಲ್ಲಿ ಕುರುಬ ಜನಾಂಗ ಸೇರಿಸುವುದರ ಬಗ್ಗೆ ತಕ್ಷಣ ಏನು ಕ್ರಮ ಕೈಗೊಳ್ಳುತ್ತಿರುವಂಥದ್ದನ್ನು ಮಾನ್ಯ ಕಾನೂನು ಸಚಿವರು, ನಿನ್ನೆ ತಮ್ಮ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಭರವಸೆ ಕೊಟ್ಟಿದ್ದರು. ಇವತ್ತು ನಾವು ಸದನಕ್ಕೆ ಸ್ಪಷ್ಟವಾದಂಥ 8 ದಿವಸದೊಳಗೆ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ನೀವು ಕೊಡ್ತೀರನ್ನುವಂಥದ್ದನ್ನು ತಾವು ಹೇಳ್ತೀನಿ ಅಂದಿದ್ರು. ದುರ್ದೈವ ಇವತ್ತು ಕಾನೂನು ಮಂತ್ರಿಗಳು ಇಲ್ಲ, ಮುಖ್ಯಮಂತ್ರಿಗಳು ಕೇಳಿಸ್ತಾ ಇದ್ದೀನಿ. ನಿಕಟಪೂರ್ವ ಮುಖ್ಯಮಂತ್ರಿಗಳು ಕೊಟ್ಟ ಭರವಸೆಯನ್ನು ಅವರು ಮಾಡ್ತಾರೋ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಈಗ ಒಂದ್ ನಿಮಿಷ ರಜುಗೌಡರು, ಒಂದ್ ನಿಮಿಷ ನರಸಿಂಹ ನಾಯ್ಕರು, ಒಂದ್ ನಿಮಿಷ ಕುತ್ಕೊಳ್ಳಿ. ಬೆಲ್ಲದವರು ತಾವು ಎಲ್ಲ ಸಮಾಜದಲ್ಲಿ ಒಂದ್ ನಿಮಿಷ ಕುತ್ಕೊಳ್ರಿ, ನಾನು ಹೇಳೋ ತನಕ ಕೇಳ್ರಿ. ಒಂದ್ ನಿಮಿಷ ನಾ ಹೇಳೋ ತನಕ ಕೇಳ್ರಿ. ಈಗ ತಾವು ಬಸನಗೌಡರು ಇದನ್ನ ಪ್ರಸ್ತಾಪಿಸಿದೀವಿ, ಲಾ ಮಿನಿಸ್ಟರ್ ಕೌನ್ಸಿಲ್ ನಲ್ಲಿ ಇದ್ದಾರೆ, ಮುಖ್ಯಮಂತ್ರಿಗಳು ಕೌನ್ಸಿಲ್ ನಲ್ಲಿ ಇದ್ದಾರೆ ಅವರು ಇದನ್ನ. ಈಗ ಸಿ ಪಾಟೀಲ್ ಅವರು ಸರ್ಕಾರದ ಪರವಾಗಿ ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನಾನು ಸಿ ಪಾಟೀಲ್ರವ್ರು ಕೊಡ್ಲೋ ಅಥವಾ ಲಾ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿ ಆಮೇಲೆ ಕೇಳೋಣ, ಆಮೇಲೆ ಉತ್ತರ ತಗೊಂಡು. ಈಗ ಲಿಂಗೇಶ್ ಜಿ ಟಿ ದೇವೇಗೌಡ ಅವರು ಇಲ್ಲ, ಬಂಡೆಪ್ಪ ಕಶಂಪುರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿ, ಬೀದರ್ ಜಿಲ್ಲೆ ಗ್ರಾಮೀಣ ಭಾಗದ ಪ್ರಧಾನ ಮಂತ್ರಿಗಳು. ಅಧ್ಯಕ್ಷರೇ ದಯವಿಟ್ಟು, ಯಾಕಂದ್ರೆ ಅಧ್ಯಕ್ಷರೇ ಅವರು ಮುಖ್ಯಮಂತ್ರಿಗಳು ಬಂದ ಮೇಲೆ ಪ್ರಸ್ತಾಪ ಮಾಡಬಹುದ್ರಿ, ಮುಖ್ಯಮಂತ್ರಿಗಳು ಬಂದ ಮೇಲೆ ಪ್ರಸ್ತಾಪ ಮಾಡಬಹುದು ರಾಜುಗೌಡ್ರೆ. ಈಗ ಆಮೇಲೆ ತಗೋಣ, ನೀವ್ ಹೇಳಿ ಬಂಡೆಪ್ಪ. ಅಧ್ಯಕ್ಷರೇ ಬಸನಗೌಡ್ರೆ, ಈಗ ರಾಜ್ಯದಲ್ಲಿ ಪ್ರಧಾನ ಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಮುಖ್ಯಮಂತ್ರಿಗಳು ಬಂದ ಮೇಲೆ ಹೇಳಿಸ್ತೀನಿ ಅಂತ ಹೇಳಿದಿನಿ, ಮತ್ತೇನು ಇದು ಹೊಸದೇನೋ ಶುರು ಆತಲ್ಲ. ಈಗ ಬಸವ ಸರಿ ರೀ, ಮುಖ್ಯಮಂತ್ರಿಗಳು ಬಂದ ಮೇಲೆ ಉತ್ತರ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ, ಏ ಹಂಗೆಲ್ಲ ಮಾಡಬಾರ್ದ್ರಿ, ಹೋಗಿ ಕುತ್ಕೊಳ್ರಿ. ಏ ಏನಿದು, ಏ ಅಲ್ಲ ನೋಡ್ರಿ, ನಾನು ಒಂದ್ ನಿಮಿಷ ಅಧ್ಯಕ್ಷರೇ, ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ಈಗ ಮುಖ್ಯಮಂತ್ರಿಗಳು ಬಂದ ಮೇಲೆ ಉತ್ತರ ಕೊಡಿಸ್ತೀವಿ ಅಂತ ಹೇಳಿದೀವಿ, ಅವ್ರು ಬೇಡ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಮುಖ್ಯಮಂತ್ರಿಗಳು ಬಂದ ಮೇಲೆ ಕೊಡಿಸ್ತೀವಿ ಅಂತ ಅವ್ರಿಗೆ ಅವ್ರು ಕೊಟ್ರೆ ಸಮಾಧಾನ ಇಲ್ಲ. ಮುಖ್ಯಮಂತ್ರಿಗಳ ಹತ್ರ ಅವ್ರ ಉತ್ತರ ಕೊಡಿಸ್ಬೇಕು ಅಂತ.